डीएसपी पावर पान मसाला पावरफुल जेनेरिक। ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್। ಜಿವಿ ಟಿವಿಗೆ ಸ್ವಾಗತ, ನಾನು ಹೊಸದುರ್ಗ ರಾಘು। ಹೊಸದುರ್ಗ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಕಣವು ದಿನದಿಂದ ದಿನಕ್ಕೆ ರಂಗೇರುತ್ತಿದೆ। ಈಗಾಗಲೇ ಕಣದಲ್ಲಿರುವ ಅಭ್ಯರ್ಥಿಗಳಿಗೆ ಚುನಾವಣಾಧಿಕಾರಿಗಳು ಚಿಹ್ನೆಗಳನ್ನು ಘೋಷಿಸಿದ್ದು ಇದೀಗ ಬಹಿರಂಗ ಪ್ರಚಾರಕ್ಕೆ ಚಾಲನೆ ದೊರೆತಿದೆ। ಚುನಾವಣಾ ಕಣದಲ್ಲಿ 13 ಜನ ಅಭ್ಯರ್ಥಿಗಳಿದ್ದು ಅಭ್ಯರ್ಥಿಗಳ ಹೆಸರು, ಕ್ರಮ ಸಂಖ್ಯೆ ಮತ್ತು ಚಿಹ್ನೆ ಈ ರೀತಿಯಾಗಿದೆ। ಕ್ರಮ ಸಂಖ್ಯೆ 1 ಬಿಜಿ ಗೋವಿಂದಪ್ಪ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್, ಚಿಹ್ನೆ ಹಸ್ತ। ಕ್ರಮ ಸಂಖ್ಯೆ 2 ತಿಪ್ಪೇಸ್ವಾಮಿ ಎಂ, ಜನತಾದಳ ಜಾತ್ಯತೀತ, ಚಿಹ್ನೆ ತಲೆ ಮೇಲೆ ಭತ್ತದ ಹೊರೆ ಹೊತ್ತ ರೈತ ಮಹಿಳೆ। ಕ್ರಮ ಸಂಖ್ಯೆ 3 ತಿಮ್ಮಪ್ಪ ಕೆ, ಬಹುಜನ ಸಮಾಜ ಪಾರ್ಟಿ, ಚಿಹ್ನೆ ಆನೆ। ಕ್ರಮ ಸಂಖ್ಯೆ 4 ರಾಜು ಎನ್ ವಿ, ಆಮ್ ಆದ್ಮಿ ಪಾರ್ಟಿ, ಚಿಹ್ನೆ ಪೊರಕೆ। ಕ್ರಮ ಸಂಖ್ಯೆ 5 ಎಸ್ ಲಿಂಗಮೂರ್ತಿ, ಭಾರತೀಯ ಜನತಾ ಪಾರ್ಟಿ, ಚಿಹ್ನೆ ಕಮಲ। ಕ್ರಮ ಸಂಖ್ಯೆ 6 ತನು ಚಿಕ್ಕಣ್ಣ ಯಾದವ್, ಕರ್ನಾಟಕ ರಾಷ್ಟ್ರ ಸಮಿತಿ, ಚಿಹ್ನೆ ಬ್ಯಾಟರಿ ಟಾರ್ಚ್। ಕ್ರಮ ಸಂಖ್ಯೆ 7 ಸುನಿಲ್ ಕುಮಾರ್ ಎಸ್ ತುಂಬಿನಕೆರೆ, ಉತ್ತಮ ಪ್ರಜಾಕೀಯ ಪಾರ್ಟಿ, ಚಿಹ್ನೆ ಆಟೋರಿಕ್ಷಾ। ಕ್ರಮ ಸಂಖ್ಯೆ 8 ಬಿ ಗೀತಾಂಜಲಿ, ಪಕ್ಷೇತರ ಅಭ್ಯರ್ಥಿ, ಚಿಹ್ನೆ ಸಿಟಿ ವಿಜಲ್। ಕ್ರಮ ಸಂಖ್ಯೆ 9 ಗೂಳಿಹಟ್ಟಿ ಡಿ ಶೇಖರ್, ಪಕ್ಷೇತರ ಅಭ್ಯರ್ಥಿ, ಚಿಹ್ನೆ ಹಣ್ಣುಗಳು ಇರುವ ಬ್ಯಾಸ್ಕೆಟ್। ಕ್ರಮ ಸಂಖ್ಯೆ 10 ಡಿ ಪಾಂಡುರಂಗ ಗರಗ್, ಪಕ್ಷೇತರ ಅಭ್ಯರ್ಥಿ, ಚಿಹ್ನೆ ಕೈಗಾಡಿ। ಕ್ರಮ ಸಂಖ್ಯೆ 11 ಟಿ ಮಂಜುನಾಥ್, ಪಕ್ಷೇತರ ಅಭ್ಯರ್ಥಿ, ಚಿಹ್ನೆ ತೆಂಗಿನ ತೋಟ। ಕ್ರಮ ಸಂಖ್ಯೆ 12 ಶೇಖರ ನಾಯ್ಕ್ ಎಂಆರ್, ಪಕ್ಷೇತರ ಅಭ್ಯರ್ಥಿ, ಚಿಹ್ನೆ ವಜ್ರ। ಕ್ರಮ ಸಂಖ್ಯೆ 13 ಎಂಎಸ್ ಸತೀಶ್ ಜಂಗಮ, ಪಕ್ಷೇತರ ಅಭ್ಯರ್ಥಿ, ಚಿಹ್ನೆ ನಾಗರಿಕ। ಈ 13 ಅಭ್ಯರ್ಥಿಗಳು ಹೊಸದುರ್ಗ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಕಣದಲ್ಲಿ ಸ್ಪರ್ಧಿಸುತ್ತಿದ್ದಾರೆ। ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ, ಇದು ಕೋಟೆನಾಡಿನ ಕನ್ನಡಿ।